ನಮಸ್ಕಾರ ಎಲ್ಲರಿಗೂ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ನಮ್ಮ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ಹಿಂದಿನ ತರಗತಿಗಳಲ್ಲಿ ನಾವು ಘನ ಕಾರ್ಯಗಳ ಬಗ್ಗೆ ಸ್ವಲ್ಪ ಕಲಿತಿದ್ದೇವೆ ಈಗ ನಾವು ಘನ ಕಾರ್ಯಗಳೊಂದಿಗೆ ಒಳಗೊಂಡಿರುವ ವಿವಿಧ ಆಯ್ಕೆಗಳನ್ನು ಬಳಸಲಿದ್ದೇವೆ ಆದ್ದರಿಂದ ಕಳೆದ ಕ್ಲಾಸ್ನಲ್ಲಿ ಘನ ಕಾರ್ಯಗಳ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯ ಸ್ಕ್ರೀನ್ ಸಿಗುತ್ತದೆ ಎಂದು ಕಲಿತಿದ್ದೆವು ಅದರಲ್ಲಿ ನಾವು ಈಗಾಗಲೇ ಹಿಂದಿನದನ್ನು ನಿರ್ಮಿಸಿದ್ದೇವೆ ನಾವು ಓಪನ್ ಬಯಸಿದರೆ ಓಪನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಓಪನ್ ಬಿಡಿ ಹೊಸ ಡ್ರಾಯಿಂಗ್ ಅನ್ನು ನಿರ್ಮಿಸಲು ನಾವು ಆಸಕ್ತಿ ಹೊಂದಿದ್ದರೆ ನಾವು ಮಾಡಬೇಕಾಗಿರುವುದು ಏನೆಂದರೆ ನಾವು ಈ ಹೊಸ ಆಯ್ಕೆಗೆ ಹೋಗಬೇಕು ಕ್ಲಿಕ್ ಮಾಡಿ ಎಡ ಬಟನ್ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ ನಂತರ ಪಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಸರಿ ನಂತರ ಅದು ಖಾಲಿ ಸ್ಕ್ರೀನ್ ಅನ್ನು ತೆರೆಯುತ್ತದೆ ಆ ಖಾಲಿ ಸ್ಕ್ರೀನ್ ನಲ್ಲಿ ನಾವು ಟಾಸ್ಕ್ ಬಾರ್ ಮತ್ತು ಫೀಚರ್ ಫೀಚರ್ ಮ್ಯಾನೇಜರ್ ಮತ್ತು ಬೇರೆ ವಸ್ತುಗಳನ್ನು ನಾವು ನೋಡಬಹುದು ನಾವು ಯಾವುದೇ ಡ್ರಾಯಿಂಗ್ ಅನ್ನು ಹೊಸದಾಗಿ ಪ್ರಾರಂಭಿಸಲು ಬಯಸಿದರೆ ಶಿಫಾರಸು ಮಾಡುವ ಪ್ಲೇನ್ ಫ್ರಂಟ್ ಪ್ಲೇನ್ ಆಗಿದೆ ಆದ್ದರಿಂದ ನಾವು ಮುಂಭಾಗದ ದೃಷ್ಟಿಕೋನವನ್ನು ಮೇಲಿನ ದೃಷ್ಟಿಕೋನವನ್ನು ಬದಿಯ ದೃಷ್ಟಿಕೋನವನ್ನು ನಿರ್ಮಿಸಿದಾಗ ಈ ಮುಂಭಾಗದ ಪ್ಲೇನ್ ಮತ್ತು ಬಲ ಬದಿಯ ಪ್ಲೇನ್ ನಮ್ಮ ಮೂಲ ಎರಡು ಆಯಾಮದ ರೇಖಾಚಿತ್ರಗಳು ಅಲ್ಲ ಆ ದೃಷ್ಟಿಕೋನ ಮತ್ತು ಪ್ಲೇನ್ಗಳು ಇಲ್ಲಿ ಬೇರೆ ಬೇರೆ ಆಗಿದ್ದು ಈ ಪ್ಲೇನ್ಗಳು ಒಬ್ಬ ವ್ಯಕ್ತಿಗೆ ರೇಖಾಚಿತ್ರಗಳನ್ನು ಬಿಡಿಸಲು ಸಹಾಯ ಮಾಡುತ್ತವೆ ಈ ರೀತಿಯ ಕೀ ಪದಗಳನ್ನು ಬಳಸಲಾಗಿದೆ ಮುಂಭಾಗದ ದೃಷ್ಟಿಕೋನ ಮತ್ತು ಮೇಲಿನ ದೃಷ್ಟಿಕೋನ ಜೊತೆ ಯಾವ ಕೆಲಸವೂ ಇಲ್ಲ ಮತ್ತು ಬದಿಯ ವೀಕ್ಷಣೆ ಕೇವಲ ಪ್ಲೇನ್ ಪ್ರತಿನಿಧಿ ಆಗಿದ್ದು ರೆಫರೆನ್ಸ್ ಕೋಆರ್ಡಿನೇಟ್ ಸಿಸ್ಟಮ್ ಕೊಡಲು ಶುರು ಮಾಡಲು ಬಯಸುವಿರೆ ಆ ಉದ್ದೇಶಕ್ಕಾಗಿ ಮಾತ್ರ ನಾವು ಬಳಸುತ್ತೇವೆ ಆದ್ದರಿಂದ ನಾವು ಮುಖ್ಯವಾಗಿ ಅಥವಾ ಎಲ್ಲಾ ಸಮಯದಲ್ಲಿ ಮಾತ್ರ ಮುಂಭಾಗದ ಪ್ಲೇನ್ ಆರಿಸಬೇಕು ನಂತರ ಬಲ ಕ್ಲಿಕ್ ಮಾಡಿ ಅದು ಸಾಮಾನ್ಯ ಬಟನ್ ಆಗಿ ಓಪನ್ ಆಗುತ್ತದೆ ಆ ಪ್ಲೇನ್ನ ಸಾಮಾನ್ಯಕ್ಕೆ ನಾವು ಕ್ಲಿಕ್ ಮಾಡಬೇಕು ನಂತರ ಕೆಲಸ ಮಾಡುವ ಸ್ಪೇಸ್ ಯಾವಾಗಲೂ ಬರುತ್ತದೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಲೈನ್ ಅನ್ನು ಡ್ರಾ ಮಾಡಲು ಬಯಸಿದರೆ ಅದನ್ನು ನಾನು ಆ ರೀತಿ ಡ್ರಾ ಮಾಡಬಹುದು ನಂತರ ಸ್ಮಾರ್ಟ್ ಡೈಮೆನ್ಷನ್ಗೆ ಹೋಗಿ ಅದನ್ನು ಇಪ್ಪತ್ತು ಘಟಕಗಳಿಗೆ ಸರಿಹೊಂದಿಸಬೇಕು ಎಂದು ನೋಡಿದ್ದೇವೆ ಮತ್ತು ಯಾವಾಗಲೂ ಜಾಗೃತ ಆಗಿರಬೇಕು ನಂತರ ಇಪ್ಪತ್ತು ಎಂ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವು ಲೈನ್ ಚಿತ್ರಗಳನ್ನು ಈ ರೀತಿ ನಿರ್ಮಿಸಿದ್ದೇವೆ ಮತ್ತು ಆಯತಗಳನ್ನು ಸಹ ನಿರ್ಮಿಸಿದ್ದೇವೆ ಈಗ ಅಲ್ಲಿ ವಿಶಿಷ್ಟವಾದ ವಸ್ತುಗಳು ಇದ್ದು ನಿಮ್ಮ ಬಳಿ ಪ್ಯೂಮ್ರ್ ಬ್ಲಾಕ್ ಇರುತ್ತದೆ ಅಲ್ಲವಾ ಆ ರೀತಿಯ ಸ್ಲಾಟ್ಗಳು ಬಹುಶಃ ನೀವು ರಂಧ್ರ ಇರುವ ತಟ್ಟೆ ಅಥವಾ ಬೇರೆ ವಸ್ತುಗಳನ್ನು ಇಡುವ ಯಾವುದೇ ಮೆಕ್ಯಾನಿಕಲ್ ಡಿವೈಸ್ಗಳಂತಹ ವಸ್ತುಗಳನ್ನು ನಾವು ಸ್ಲೋಟ್ಸ್ ಎಂದು ಕರೆಯುತ್ತೇವೆ ಮತ್ತು ಆ ಸ್ಲಾಟ್ಗಳನ್ನು ನಾನು ನಿರ್ಮಿಸಲು ಬಯಸಿದರೆ ನಾನು ನೇರ ಗಳನ್ನು ಆರಿಸಬೇಕು ವಸ್ತುವಿನ ಆಕಾರವನ್ನು ಸ್ಪಷ್ಟವಾಗಿ ನೇರ ಸ್ಲಾಟ್ ಎಂದು ಉಲ್ಲೇಖಿಸಲಾಗಿದೆ ಅಲ್ಲಿ ಸರಿಸಿರುವ ಲೈನ್ಸ್ ಇರುವ ಮೂಲೆಯ ರೀತಿಯ ವಸ್ತು ಇರುತ್ತದೆ ಅದನ್ನು ಆರಿಸಿ ಆದ್ದರಿಂದ ಮೊದಲ ಲೈನ್ ಎರಡನೇ ಲೈನ್ ಎರಡನೇ ಪಾಯಿಂಟ್ ಅನ್ನು ಆರಿಸಿ ಆದ್ದರಿಂದ ಅದು ಕೇಂದ್ರದಲ್ಲಿ ನಿರ್ಮಿಸುತ್ತದೆ ಈಗ ನಿಮ್ಮ ಮೌಸ್ ಅನ್ನು ಸರಿಸಿ ಇದು ಅಂತಹ ರೀತಿಯ ವಸ್ತು ಒಂದು ಮತ್ತೆ ನಿರ್ಮಿಸುತ್ತದೆ ಮೊದಲು ನೇರ ಸ್ಲಾಟ್ ಯಾವುದೇ ಬಟನ್ ಹಿಡಿಯಬೇಡಿ ಎಂಬುದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ಅನ್ನು ಮುಕ್ತವಾಗಿ ಸರಿಸಿ ಮೊದಲ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಎರಡನೇ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕೈಗಳನ್ನು ಮುಕ್ತವಾಗಿ ಸರಿಸಿ ಈಗ ನಿಮ್ಮ ಮೌಸನ್ನು ಬೇರೆ ಸ್ಥಳಕ್ಕೆ ಸರಿಸಿ ಇದು ಕೆಲವು ರೀತಿಯ ದಪ್ಪವನ್ನು ಅಗಲವನ್ನು ತೋರಿಸುತ್ತದೆ ನಂತರ ಕ್ಲಿಕ್ ಮಾಡಿ ನಂತರ ಈ ಕೆಲಸ ಆಯಿತು ಆದ್ದರಿಂದ ನೀವು ಎಸ್ಕೇಪ್ ಅನ್ನು ಒತ್ತುತ್ತಿದ್ದರೆ ವಸ್ತುವನ್ನು ನಿರ್ಮಿಸಲಾಗಿದೆ ಈಗ ನೀವು ಸ್ಮಾರ್ಟ್ ಆಯಾಮವನ್ನು ಬಳಸಲು ಬಯಸುತ್ತೀರಿ ಇದು ನಲವತ್ತು ಘಟಕಗಳನ್ನು ಹೊಂದಲು ನೀವು ಬಯಸುತ್ತೀರಿ ಮಿಮಿ ಕ್ಲಿಕ್ ಮಾಡಿ ಸರಿ ನಂತರ ಎಸ್ಕೇಪ್ ಒತ್ತಿ ಈಗ ಅದರ ತ್ರಿಜ್ಯವನ್ನು ಸರಿಹೊಂದಿಸಲು ಬಯಸುತ್ತೇನೆ ಸ್ಮಾರ್ಟ್ ಆಯಾಮದ ಮೇಲೆ ಕ್ಲಿಕ್ ಮಾಡಿ ನಂತರ ಅದನ್ನು ಆರಿಸಿ ನಂತರ ಅದು ತ್ರಿಜ್ಯ ಇರುವ ಕೇಂದ್ರವನ್ನು ತೋರಿಸುತ್ತದೆ ಆದ್ದರಿಂದ ನಾನು ಹತ್ತು ಘಟಕ ಇರುವ ತ್ರಿಜ್ಯವನ್ನು ಹೊಂದಲು ಬಯಸುತ್ತೇನೆ ನಂತರ ಓಕೆ ಕ್ಲಿಕ್ ಮಾಡಿ ನಂತರ ಎರಡು ಕಡೆಗಳಲ್ಲಿ ಏಕೆಂದರೆ ಇದು ಎರಡು ಕಡೆಗಳಲ್ಲಿ ಸಿಮಿಟ್ರಿಕ್ ವಸ್ತು ಆಗಿದ್ದು ಅದು ನೈಸರ್ಗಿಕವಾಗಿ ಅದಕ್ಕೆ ಸರಿ ಹೊಂದುತ್ತದೆ ನೀವು ನೇರ ಸ್ಲಾಟ್ ಅನ್ನು ನಿರ್ಮಿಸುವ ವಿಧಾನ ಇದಾಗಿದೆ ಇದನ್ನು ನಿರ್ಮಿಸುವ ಪ್ರಯೋಜನವೇನು ಎಂಬುದನ್ನು ನೋಡೋಣ ನಾವು ಡ್ರಾಯಿಂಗ್ ಲೈನ್ಗಳನ್ನು ಬಳಸುವ ಮೂಲಕ ಅದೇ ರೀತಿಯ ವಿಷಯವನ್ನು ಬಳಸಬಹುದು ನಂತರ ಚಾಪಗಳನ್ನು ಡ್ರಾ ಮಾಡಬಹುದು ಮತ್ತೆ ಒಂದು ಲೈನ್ ಡ್ರಾ ಮಾಡಿ ಮತ್ತು ಅದನ್ನು ಚಾಪದಿಂದ ಮುಚ್ಚಬಹುದು ಮತ್ತು ಅರ್ಧವೃತ್ತವನ್ನು ಮಾಡಬಹುದು ಆದರೆ ನೇರ ಸ್ಲಾಟ್ ಆಗಿ ಲಭ್ಯವಿರುವ ವಸ್ತು ಇದೆ ಆದ್ದರಿಂದ ನಾವು ಅದನ್ನು ಬಳಸುತ್ತಿದ್ದೇವೆ ನಂತರ ಎಸ್ಕೇಪ್ ಆಯ್ಕೆಯನ್ನು ಒತ್ತಿ ಆದ್ದರಿಂದ ನಾವು ಯಾವಾಗಲೂ ನಲವತ್ತು ಘಟಕಗಳು ಮತ್ತು ಆರ್ ಹತ್ತು ಘಟಕಗಳಂತೆ ಉಲ್ಲೇಖಿಸಿದ್ದೇವೆ ಈಗ ಅದೇ ನೇರ ಸ್ಲಾಟ್ಗಳಲ್ಲಿ ಈಗ ನಾವು ಕೇಂದ್ರ ಬಿಂದು ನೇರ ಸ್ಲಾಟ್ನಂತಹ ವಿಷಯವನ್ನು ನೋಡುತ್ತಿದ್ದೇವೆ ಈ ಘನ ಕಾರ್ಯಗಳಲ್ಲಿ ಲಭ್ಯವಿರುವ ಈ ಮೌಸ್ ಮತ್ತು ವಿವಿಧ ಆಯ್ಕೆಗಳನ್ನು ಬಳಸುವ ಗ್ರೀಪ್ ವನ್ನು ಹೊಂದಲು ನಾವು ಉದಾಹರಣೆಯನ್ನು ಮಾಡುತ್ತಿದ್ದೇವೆ ಈಗ ಕೇಂದ್ರ ಬಿಂದು ನೇರ ಸ್ಲಾಟ್ ಅನ್ನು ಆರಿಸಿ ಅದನ್ನು ಕ್ಲಿಕ್ ಮಾಡಿ ಇದು ಮೊದಲ ಆಯ್ಕೆ ಎರಡನೇ ಆಯ್ಕೆ ಮೂರನೇ ಆಯ್ಕೆಯಂತಹ ವಿಭಿನ್ನ ರೀತಿಯ ಆಯ್ಕೆಗಳನ್ನು ತೋರಿಸುತ್ತದೆ ಈಗ ಮೊದಲನೇ ಕೇಂದ್ರ ಬಿಂದು ಅನ್ನು ಆರಿಸಿ ಈಗ ನಾನು ಅದನ್ನು ಆ ರೀತಿಯಲ್ಲಿ ಕೂಡ ನಿರ್ಮಿಸಲು ಬಯಸುತ್ತೇನೆ ನಂತರ ನಿಮ್ಮ ಮೌಸ್ ಅನ್ನು ಸರಿಸಿ ಆದ್ದರಿಂದ ನಾವು ಈ ರೀತಿಯ ವಸ್ತುಗಳನ್ನು ನಾವು ಕಠಿಣ ದೇಹದ ಲಿಂಕ್ಗಳಿಗಾಗಿ ಬಳಸುತ್ತೇವೆ ಬಹುಶಃ ನಾಲ್ಕು ಬಾರ್ ಮೆಕ್ಯಾನಿಸಂ ಅನ್ನು ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ನಿರ್ಮಿಸಲು ಬಯಸುತ್ತೇನೆ ನಂತರ ಈ ಲಿಂಕ್ನ ರೀತಿಯ ವಸ್ತುಗಳು ಯಾವಾಗಲೂ ಸಹಾಯಕವಾಗುತ್ತವೆ ಕೀವರ್ಡ್ ಕೆಳಗೆ ಹೆಸರಿನ ನೇರ ಸ್ಲಾಟ್ ಲಭ್ಯವಿದೆ ಸ್ಮಾರ್ಟ್ ಆಯಾಮಗಳನ್ನು ಬಳಸಿಕೊಂಡು ನಾವು ಈಗಾಗಲೇ ಕಲಿತ ಆಯಾಮಗಳನ್ನು ನಾವು ಯಾವಾಗಲೂ ಸರಿ ಹೊಂದಿಸಬಹುದು ಈಗ ನಾನು ಚಾಪದ ಉದ್ದಕ್ಕೂ ಏನಾದರೂ ಹೊಂದಲು ಬಯಸುತ್ತೇನೆ ನಾನು ಆ ಮೆಕ್ಯಾನಿಕಲ್ ಲಿಂಕ್ ಅನ್ನು ನಿರ್ಮಿಸಲು ಬಯಸುತ್ತೇನೆ ಹಾಗಾಗಿ ನಾನು ಮೂರು ಪಾಯಿಂಟ್ ಆರ್ಕ್ ಸ್ಲಾಟ್ ಅನ್ನು ಆರಿಸುತ್ತೇನೆ ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಮತ್ತು ನಾನು ಎಸ್ಕೇಪ್ ಪ್ರೆಸ್ ಮಾಡುತ್ತೇನೆ ಆದ್ದರಿಂದ ನಾವು ಚಾಪದ ಉದ್ದಕ್ಕೂ ನಾವು ನಿರ್ಮಿಸಬಹುದು ನಾವು ಅದನ್ನು ಮತ್ತೊಮ್ಮೆ ಮಾಡೋಣ ಮೂರು ಪಾಯಿಂಟ್ ಆರ್ಕ್ ಸ್ಲಾಟ್ ಆರಿಸಿ ನಾವು ಬಿಡಿಸುವ ಯಾವುದೇ ವಸ್ತು ಇಲ್ಲಿ ಐಕಾನ್ ಆಗಿ ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿ ಮೊದಲ ಪಾಯಿಂಟ್ ಅನ್ನು ಎಲ್ಲೋ ಆರಿಸಿ ಎಡ ಕ್ಲಿಕ್ ಬಲ ಕ್ಲಿಕ್ ಮಾಡಿ ಕ್ಷಮಿಸಿ ಕೆಳವಳ ಎರಡನೆಯದಕ್ಕೆ ಕ್ಲಿಕ್ ಮಾಡಿ ಮೂರನೆಯದನ್ನು ಕ್ಲಿಕ್ ನಂತರ ಅದನ್ನು ಸರಿಸಿ ಆದ್ದರಿಂದ ಎಲ್ಲ ಸಮಯದಲ್ಲೂ ಲೆಫ್ಟ್ ಕ್ಲಿಕ್ ಮಾಡಿ ಈ ರೀತಿಯ ಲಿಂಕ್ ಗಳನ್ನು ನಿರ್ಮಿಸಿದನ್ನು ಅಡ್ಜಸ್ಟ್ ಮಾಡಲು ಸರಿಯಾಗಿ ಲೆಫ್ಟ್ ಕ್ಲಿಕ್ ಮಾಡಿ ಈಗ ಇನ್ನೊಂದು ಕೇಂದ್ರ ಪಾಯಿಂಟ್ ಆರ್ಕ್ ಸ್ಲಾಟ್ ಅನ್ನು ನೋಡೋಣ ಪುನಃ ಚಾಪೆ ಮೇಲೆ ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ಅದಕ್ಕಾಗಿ ಮೊದಲನೇ ಕೇಂದ್ರ ಎರಡನೇ ಕೇಂದ್ರ ಮೂರನೇ ಕೇಂದ್ರ ಎಂದು ನಮೂದಿಸಬೇಕು ನಂತರ ಸರಿಸಬೇಕು ಎಸ್ಕೇಪ್ ಅನ್ನು ತುಂಬಾ ಸರಿ ಪ್ರೆಸ್ ಮಾಡಿ ಆದ್ದರಿಂದ ಈ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಾವು ಆರ್ಕ್ ಅನ್ನೂ ನಿರ್ಮಿಸಿದ್ದೇವೆ ನಂತರ ಸರಿಸಿದ ಅಗಲವನ್ನು ನಿರ್ಧರಿಸಲು ಮೂರನೇ ಆಯಾಮಕ್ಕೆ ಹೋಗಿ ಮತ್ತು ಅದನ್ನು ಕ್ಲಿಕ್ ಮಾಡಿ ನಾವು ವಿಭಿನ್ನ ರೀತಿಯ ವಿಷಯಗಳನ್ನು ಬಳಸುವ ವಿಧಾನ ಇದು ಈಗ ನಾನು ಒಂದು ಲೈನ್ ಬಳಸಲು ಬಯಸಿದರೆ ನಾನು ಒಂದು ಲೈನ್ ಮೇಲೆ ಕ್ಲಿಕ್ ಮಾಡುತ್ತೇನೆ ಅಲ್ಲಿಂದ ಅಲ್ಲಿಗೆ ಸಂಪರ್ಕಿಸುತ್ತೇನೆ ಈಗ ನಾನು ಅದನ್ನು ಇನ್ನೊಂದರೊಂದಿಗೆ ಸೇರಲು ಬಯಸುತ್ತೇನೆ ಮತ್ತೊಮ್ಮೆ ನಾನು ಆ ಪಾಯಿಂಟ್ ಅನ್ನು ಕ್ಲಿಕ್ ಮಾಡುತ್ತೇನೆ ಈಗ ನಾನು ತ್ರಿಕೋನದಂತೆ ಸೇರಿಸಲು ಇನ್ನೊಂದು ಲೈನ್ ಬಳಸಲು ಬಯಸುತ್ತೇನೆ ನಂತರ ನಾನು ಅದನ್ನು ಆರಿಸುತ್ತೇನೆ ಮತ್ತು ಅದನ್ನು ಕ್ಲಿಕ್ ಮಾಡುತ್ತೇನೆ ಯಾವಾಗ ನೀವು ಲೋಕಲ್ ಮೋಡ್ ಸ್ಕೆಚ್ ಇಂದ ಹೊರಬರಲು ಬಯಸುತ್ತೀರೋ ಆಗ ತುಂಬಾ ಸರಿ ಎಸ್ಕೇಪ್ ಅನ್ನು ಪ್ರೆಸ್ ಮಾಡಿ ಆ ಸ್ಕೆಚ್ ಇಂದ ಹೊರಗೆ ಬರಲು ಎರಡು ಬಾರಿ ಪ್ರೆಸ್ ಮಾಡಿದರೆ ಉತ್ತಮ ನೀವು ಇನ್ನೂ ಸ್ಕೆಚ್ ಮೂಡ್ನಲ್ಲಿದ್ದೀರಿ ಆದರೆ ನೀವು ಡ್ರಾ ಮಾಡುತ್ತಿರುವ ಲೋಕಲ್ ಮೋಡ್ ಹೊರಗೆ ಬರುತ್ತದೆ ಆದ್ದರಿಂದ ನೀವು ಸ್ಮಾರ್ಟ್ ಆಯಾಮಕ್ಕೆ ಅಥವಾ ಆಯತ ಅಥವಾ ಬೇರೆ ಯಾವುದೇ ರೀತಿಯ ವಿಷಯಗಳಂತಹ ಇತರ ಎರಡು ವಿಷಯಗಳನ್ನು ಬಳಸಬಹುದು ಈಗ ನಾನು ಈ ಚಿತ್ರ ಅನ್ನು ಉಳಿಸಲು ಬಯಸುವುದಿಲ್ಲ ನಂತರ ನಾನು ನೇರವಾಗಿ ಮಾರ್ಕೆಟ್ ಆಯ್ಕೆಯನ್ನು ಕ್ಲಿಕ್ ಮಾಡಬಹುದು ನಾನು ಚಿತ್ರವನ್ನು ಉಳಿಸಲು ಬಯಸುತ್ತೇನೆ ಸ್ವಾಭಾವಿಕವಾಗಿ ಫೈಲ್ಗೆ ಹೋಗಿ ಗೆ ಹೋಗಿ ಈಗ ನಾನು ಈಗಾಗಲೇ ಭಾಗ ಒಂದು ನಿರ್ಮಿಸಿದ್ದೇನೆ ಈಗ ನಾನು ಭಾಗ ಎರಡು ಎರಡು ಮಾಡುತ್ತೇನೆ ಡ್ರಾಯಿಂಗ್ ಅನ್ನು ಅಂಡರ್ಸ್ಕೋರ್ ಮಾಡಿ ಹೆಸರಿನೊಂದಿಗೆ ಯಾವಾಗಲೂ ಸ್ಥಿರವಾಗಿರಿ ಶಿಫಾರಸು ಏನೆಂದರೆ ಯಾವಾಗಲೂ ಲೋಯರ್ ಕೇಸ್ ಅಕ್ಷರಗಳನ್ನು ಬಳಸಿ ನಾವು ಬಳಸುತ್ತಿರುವ ಈ ಪದಗಳಲ್ಲಿ ಯಾವುದೇ ಸ್ಪೇಸ್ ಬಳಸದಿರುವುದು ಉತ್ತಮ ಉದಾಹರಣೆಗೆ ಭಾಗ ಎರಡು ಸ್ಥಳ ಎರಡು ಡಿ ಅನ್ನು ನಾನು ನಿಮಗೆ ಶಿಫಾರಸು ಮಾಡುತ್ತೇನೆ ಈ ಸ್ಪೇಸ್ಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಸ್ವಲ್ಪ ಕಷ್ಟಕರವಾಗುತ್ತದೆ ಆದ್ದರಿಂದ ನೀವು ನಿಜವಾಗಿಯೂ ನಿರ್ದಿಷ್ಟಪಡಿಸಲು ಬಯಸಿದರೆ ಕೆಲವು ಸ್ಪೇಸ್ ಕೊಡಬೇಕಾಗುತ್ತದೆ ಅಂಡರ್ಸ್ಕೋರ್ ಬಟನ್ ಬಳಸುವುದರಿಂದ ಅದು ಎರಡು ಮತ್ತು ಎರಡು ಡಿ ವಿಷಯದ ಎರಡೂ ಭಾಗಗಳನ್ನು ಸೇರಿಸುತ್ತದೆ ಮತ್ತು ನೀವು ಎಲ್ಲದಕ್ಕೂ ಲೋಯರ್ ಕೇಸ್ ಅಕ್ಷರಗಳನ್ನು ಬಳಸುವುದನ್ನು ನಾನು ಶಿಫಾರಸು ಮಾಡುತ್ತೇನೆ ಭಾಗ ಎರಡು ಅಂಡರ್ ಸ್ಕೋರ್ ಎರಡು ಡಿ ಎಲ್ಲದನ್ನು ಲೋಯರ್ ಕೇಸ್ನಲ್ಲಿ ಇಡುವುದು ಶುರು ಮಾಡಲಿಕ್ಕೆ ಉತ್ತಮ ಆಯ್ಕೆ ಆದ್ದರಿಂದ ಸೇವ್ ಮಾಡಿ ಆದ್ದರಿಂದ ಡ್ರಾಯಿಂಗ್ ಮಾಡಲಾಗುತ್ತದೆ ಈಗ ನಾನು ಅದನ್ನು ಮುಚ್ಚಲು ಬಯಸುತ್ತೇನೆ ನಾನು ಅದನ್ನು ಯಾವಾಗಲೂ ಮುಚ್ಚಬಲ್ಲೆ ಈಗ ನಾನು ಅದನ್ನು ಓಪನ್ ಮಾಡಲು ಬಯಸಿದರೆ ಅಲ್ಲಿ ಭಾಗ ಎರಡು ಡಿ ಇದೆ ಅದನ್ನು ಓಪನ್ ಮಾಡಿ ಏಕೆಂದರೆ ನಾವು ಅದನ್ನು ಸೇವ್ ಮಾಡಿದ್ದೇವೆ ನಾವು ಅದರ ಮೇಲೆ ಕ್ಲಿಕ್ ಮಾಡಿದಾಗೆ ಆ ಸ್ಕೆಚ್ ಮೋಡ್ ಅದರಿಂದ ಹೊರಬರುತ್ತದೆ ಮತ್ತೆ ನಾವು ಅದನ್ನು ಸೇವ್ ಮಾಡಬೇಕು ನಾವು ಅದನ್ನು ಸೇವ್ ಮಾಡಲಿಲ್ಲ ಆದ್ದರಿಂದ ಈಗ ಸಂಪೂರ್ಣ ಡ್ರಾಯಿಂಗ್ ಕಳೆದುಹೋಗಿದೆ ಆದ್ದರಿಂದ ಸ್ಕೆಚ್ ಮೋಡ್ ರಿಂದ ಹೊರಬಂದು ನಂತರ ಚಿತ್ರ ಸೇವ್ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ ಮತ್ತು ನಂತರ ನೀವು ಅದನ್ನು ಮತ್ತೆ ತೆರೆಯಬಹುದಾಗಿದೆ ಸ್ಕೆಚ್ ಮೂಡ್ನಲ್ಲಿ ನೀವು ಅದನ್ನು ಸೇವ್ ಮಾಡಿದಿರಿ ನಂತರ ನೀವು ಸ್ಕೆಚ್ ಮೂಡ್ನಿಂದ ಹೊರಬರದೆ ಅದನ್ನು ಸೇವ್ ಮಾಡಿದಿರಿ ಅದನ್ನು ಗುರುತಿಗೆ ಕ್ಲಿಕ್ ಮಾಡಿದರೆ ನೀವು ಈಗಾಗಲೇ ಉಳಿಸಿದಂತೆ ಅದು ಇತ್ತೀಚಿನ ಆವೃತ್ತಿಯಾಗಿದೆ ಈಗ ನೀವು ಡ್ರಾಯಿಂಗ್ ಅನ್ನು ಮುಚ್ಚಲು ಪ್ರಯತ್ನಿಸುತ್ತಿದ್ದೀರಿ ಇದರರ್ಥ ಏನನ್ನೂ ಉಳಿಸಬೇಡಿ ಆದ್ದರಿಂದ ಇದು ಎಲ್ಲವನ್ನೂ ಅಳಿಸಿ ಹಾಕುತ್ತದೆ ಆದ್ದರಿಂದ ನಿಯಮಿತ ವಿಷಯಗಳಲ್ಲಿ ಡ್ರಾಯಿಂಗ್ ಅನ್ನು ಉಳಿಸುವಲ್ಲಿಯೂ ಸಹ ಒಬ್ಬರು ಜಾಗರೂಕರಾಗಿರಬೇಕು ಯಾವಾಗಲೂ ಸ್ಕೆಚ್ ಮೂಡ್ನಿಂದ ಹೊರಬನ್ನಿ ಡ್ರಾಯಿಂಗ್ ಅನ್ನು ಸೇವ್ ಮಾಡಿ ಈಗ ನಾನು ಹೊಸ ಡ್ರಾಯಿಂಗ್ ಆರಂಭಿಸಲು ಬಯಸುತ್ತೇನೆ ಆದ್ದರಿಂದ ಹೊಸ ಭಾಗದಿಂದ ಪ್ರಾರಂಭಿಸಿ ಸರಿ ಈಗ ಯಾವುದೇ ಹೊಸ ಡ್ರಾಯಿಂಗ್ ಪ್ರಾರಂಭಿಸಲು ನಾವು ಫ್ರಂಟ್ ಗೆ ಹೋಗಬೇಕು ಮತ್ತು ಅದರ ಮೇಲೆ ಸಾಮಾನ್ಯವಾಗಿ ಕ್ಲಿಕ್ ಮಾಡಬೇಕು ಈಗ ನಾವು ಲೈನ್ ಆಯತಗಳು ನೇರ ಸ್ಲಾಟ್ಗಳ ಬಗ್ಗೆ ಕಲಿತಿದ್ದೇವೆ ಈಗ ನಾನು ಈ ಎರಡು ಡಿ ಹಾಳೆಯಲ್ಲಿ ವೃತ್ತವನ್ನು ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾನು ಈ ಬಟನ್ ಸರ್ಕಲ್ ಕ್ಲಿಕ್ ಮಾಡಬೇಕು ಈಗ ಯಾವುದೇ ವೃತ್ತವನ್ನು ಡ್ರಾ ಮಾಡಲು ಐಕಾನ್ ಏನು ಹೇಳುತ್ತದೆ ಎಂದರೆ ಅಲ್ಲಿ ಕೇಂದ್ರ ಬಿಂದು ಇದೆ ಎಂದು ಹೇಳುತ್ತದೆ ನೀವು ಆರಿಸಬೇಕು ಮತ್ತು ತ್ರಿಜ್ಯ ರೀತಿಯ ಒಂದು ಆದ್ದರಿಂದ ಆ ಉದ್ದೇಶಕ್ಕಾಗಿ ನಾವು ಏನು ಮಾಡುತ್ತೇವೆ ಎಂದರೆ ಇದೀಗ ನನ್ನ ಕೈಗಳು ಮೌಸನ್ನು ಮುಟ್ಟುತ್ತಿಲ್ಲ ಆದರೆ ನಾನು ಈಗಾಗಲೇ ಆ ವೃತ್ತದ ಐಕಾನ್ ಕ್ಲಿಕ್ ಮಾಡಿದ್ದೇನೆ ಆದ್ದರಿಂದ ಅದು ಆ ಮಾನಿಟರ್ ಮೇಲೆ ನಿರ್ವಹಿಸುತ್ತಿದೆ ಈಗ ನಾನು ಮಾಡಬೇಕಾದುದೇನೆಂದರೆ ಒಂದು ಪಾಯಿಂಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಬೇಕು ಆದ್ದರಿಂದ ಕೇಂದ್ರವನ್ನು ಆರಿಸಲಾಗಿದೆ ಈಗ ನಿಮ್ಮ ವೃತ್ತವನ್ನು ಬೇರೆ ಸ್ಥಳಕ್ಕೆ ಸರಿಸಿ ಇದರರ್ಥ ನಾವು ತ್ರಿಜ್ಯವನ್ನು ನಿರ್ದಿಷ್ಟಪಡಿಸುತ್ತಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ಈಗ ನಾವು ವೃತ್ತ ಮುಗಿಸಿದ್ದೇವೆ ಆದರೆ ಇನ್ನು ನೀವು ಮೌಸ್ ಚಲಿಸುತ್ತಿದ್ದರೆ ನಿಮ್ಮ ಮೌಸಿ ವೃತ್ತ ಮೋಡ್ನಲ್ಲಿ ಇದೆ ಅಂದರೆ ನಾನು ಇನ್ನೂ ಒಂದು ವೃತ್ತವನ್ನು ನಿರ್ಮಿಸಲು ಬಯಸಿದರೆ ಉದಾಹರಣೆಗೆ ಈ ಪಾಯಿಂಟ್ ಬಳಸಿ ನಾನು ಇನ್ನೊಂದನ್ನು ನಿರ್ಮಿಸಲು ಬಯಸುತ್ತೇನೆ ನಾನು ಅದನ್ನು ಇನ್ನೂ ಬಳಸಬಹುದು ನಾನು ವೃತ್ತದ ಇಂದ ಹೊರಬರಲು ಬಯಸುತ್ತೇನೆ ನಂತರ ಎರಡು ಬಾರಿ ಎಸ್ಕೇಪ್ ಒತ್ತಿರಿ ಒಮ್ಮೆ ನೀವು ಅದನ್ನು ಒತ್ತಿದರೆ ನೀವು ಆ ಸರ್ಕಲ್ ನಿಂದ ಹೊರಗಿದ್ದೀರಿ ಈಗ ನಾನು ಈ ಸಂಖ್ಯೆಗಳನ್ನು ಜೋಡಿಸಲು ಸ್ಮಾರ್ಟ್ ಡೈಮೆಂಷನ್ ಬಳಸಲು ಬಯಸುತ್ತೇನೆ ಆದ್ದರಿಂದ ಸ್ಮಾರ್ಟ್ ಡೈಮೆಂಷನ್ ಆಯ್ಕೆ ಮಾಡಿ ಆ ವೃತ್ತವನ್ನು ಕ್ಲಿಕ್ ಮಾಡಿ ನಂತರ ಅದು ಆ ವೃತ್ತದ ಡಯಾಮೀಟರ್ ನಂತದನ್ನು ತೋರಿಸುತ್ತದೆ ನಮ್ಮ ಹಿಂದಿನ ಉಪನ್ಯಾಸಗಳಿಂದ ನೀವು ನೆನಪಿಸಿಕೊಂಡರೆ ನಾವು ಡಯಾಮೀಟರ್ ಬಳಸಿದಾಗಲೆಲ್ಲ ಚೀನೇ ಪೈ ಚಿತ್ರಕ್ಕೆ ಬರುತ್ತದೆ ಮತ್ತು ಅದೇ ಚೀನೆಯ ಅದೇ ಪದಕೋಶವನ್ನು ನಾವು ಸಾಫ್ಟ್ವೇರ್ನಲ್ಲಿ ನೋಡುತ್ತಿದ್ದೇವೆ ಈಗ ನಾನು ಆಂತರಿಕವಾಗಿ ಡಯಾಮೀಟರ್ ನೀಡಲು ಬಯಸುತ್ತೇನೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನಮ್ಮ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಕಲಿತ ಒಂದು ಕೆಲಸವನ್ನು ಮಾಡಲಿದ್ದೇನೆ ನಾವು ಈ ರೀತಿಯ ಡೈಮೆನ್ಷನ್ ನೀಡಬಾರದು ನಿಮ್ಮ ಬಾಣವು ಇತರ ವೃತ್ತವನ್ನು ಮುಟ್ಟಲು ಹೊರಟಿದ್ದರೆ ಮತ್ತು ಇದು ಅನಗತ್ಯವಾಗಿ ಚಿತ್ರದೊಂದಿಗೆ ಅಸ್ಪಷ್ಟತೆಯನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಆ ಉದ್ದೇಶಕ್ಕಾಗಿ ನೀವು ನಿಮ್ಮ ಮೌಸನ್ನು ಎಚ್ಚರಿಕೆಯಿಂದ ಚಲಿಸಬೇಕು ಇದರಿಂದ ಸೂಕ್ತವಾದ ಡಯಾಮೀಟರ್ ಅನ್ನು ಆರಿಸಬಹುದು ಮತ್ತು ಅದನ್ನು ಕ್ಲಿಕ್ ಮಾಡಬಹುದು ಈಗ ನೀವು ಎಪ್ಪತ್ತೈದು ಮಿಲಿಮೀಟರ್ಗಳು ನಂತಹದನ್ನು ನೀಡಲು ಬಯಸುತ್ತೀರಿ ಆದ್ದರಿಂದ ನಾವು ಎಪ್ಪತ್ತೈದು ಮಿಲಿಮೀಟರ್ಗಳನ್ನು ಬಳಸುತ್ತಿದ್ದೇವೆ ಸರಿ ನಂತರ ಎಸ್ಕೇಪ್ ಒತ್ತಿ ಆದ್ದರಿಂದ ನಿಮ್ಮ ವೃತ್ತ ಎಪ್ಪತ್ತೈದು ಮಿಲಿಮೀಟರ್ಗಳಿರುತ್ತದೆ ಈಗ ನಾನು ಇನ್ನೊಂದು ವೃತ್ತವನ್ನು ಸರಿಹೊಂದಿಸಲು ಬಯಸುತ್ತೇನೆ ಆದ್ದರಿಂದ ಸ್ಮಾರ್ಟ್ ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಆಂತರಿಕ ಕೊಡಲು ಬಯಸುತ್ತೇನೆ ಏಕೆಂದರೆ ಈಗ ಗೆ ಸಂಬಂಧಿಸಿದಂತೆ ಅಸ್ಪಷ್ಟತೆ ಇದೆ ಹಾಗಾಗಿ ಆ ಉದ್ದೇಶಕ್ಕಾಗಿ ನಾನು ಅದರಿಂದ ಹೊರಬರಲು ಬಯಸುತ್ತೇನೆ ಆ ಡ್ರಾಯಿಂಗ್ ಇಂದ ನಿಮ್ಮ ಮೌಸ್ ಅನ್ನು ಸರಿಸಲು ನಾನು ಏನು ಮಾಡಬೇಕು ಯಾವುದೇ ಬಟಕೆ ಪ್ರೆಸ್ವ ಮಾಡಬೇಡಿ ಕೇವಲ ನಿಮ್ಮ ಮೌಸ್ ಅನ್ನು ಚಲಾಯಿಸಿ ಈಗ ನಾನು ಅದನ್ನು ಬಹಳ ಉದ್ದವಾಗಿ ಡ್ರಾ ಮಾಡಿದರೆ ಅದು ಕೇವಲ ಒಂದು ರೀತಿಯ ಬಾಣವನ್ನು ತೋರಿಸುತ್ತದೆ ನಾನು ಈ ದಿಕ್ಕಿನಲ್ಲಿ ಬಂದರೆ ಅದು ಈ ರೀತಿಯಲ್ಲಿ ಡಯಾಮೀಟರ್ ತೋರಿಸುತ್ತದೆ ನಾನು ಯಾವಾಗಲೂ ಇಪ್ಪತ್ತೈದು ಘಟಕಗಳು ನಂತಹ ಏನನ್ನಾದರೂ ನೀಡಬಹುದು ಮತ್ತು ಓಕೆ ಅನ್ನು ಕ್ಲಿಕ್ ಮಾಡಬಹುದು ನಂತರ ಎಸ್ಕೇಪ್ ಒತ್ತಿ ಕೇಂದ್ರ ಬೇಸ್ ವೃತ್ತಗಳನ್ನು ಬಳಸಿಕೊಂಡು ನಾವು ಆಯಾಮವನ್ನು ಅನ್ನು ನೀಡುವ ವಿಧಾನ ಇದು ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅದೇ ವೃತ್ತದಲ್ಲಿ ನಮಗೆ ಪರಿಧಿಯ ವೃತ್ತದಂತಹ ಏನೋ ಇದೆ ನಾವು ಆ ಪರಿಧಿ ವೃತ್ತವನ್ನು ಕ್ಲಿಕ್ ಮಾಡೋಣ ಮತ್ತು ಅದು ಏನು ಮಾಡುತ್ತಿದೆ ಎಂಬುದನ್ನು ನೋಡೋಣ ನೀವು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆಯಲ್ಲಿ ನೋಡುತ್ತಿದ್ದರೆ ಅಲ್ಲಿ ಎರಡು ವಸ್ತುಗಳಿವೆ ಮೊದಲನೆಯದು ಕೇಂದ್ರ ಮತ್ತು ತ್ರಿಜ್ಯ ಎರಡನೆಯದು ವೃತ್ತ ಸಾಗುತ್ತಿರುವ ಕೆಲವು ಮೂರು ಬಿಂದುಗಳು ಆದ್ದರಿಂದ ನಾವು ವೃತ್ತವನ್ನು ನಿರ್ಮಿಸಲು ಹೊರಟಿರುವ ಮೂರು ವಿಭಿನ್ನ ಪಾಯಿಂಟ್ಗಳನ್ನು ನೀವು ಆರಿಸುತ್ತೀರಿ ಹಸ್ತಚಾಲಿತ ಡ್ರಾಯಿಂಗ್ನಲ್ಲಿ ಆ ಮೂರು ಪಾಯಿಂಟ್ ವೃತ್ತವನ್ನು ನಿರ್ಮಿಸಲು ನಾವು ವಿಶೇಷ ವಿಧಾನವನ್ನು ಹೊಂದಿದ್ದೇವೆ ಟ್ಯಾಂಜೆಂಟ್ ಮತ್ತು ಇತರ ವಸ್ತುಗಳನ್ನು ಬಳಸಿ ಆದರೆ ಇಲ್ಲಿ ಸಾಫ್ಟ್ವೇರ್ ವಾಸ್ತವವಾಗಿ ಬೇರೆ ಬೇರೆ ರೀತಿಯ ಕ್ರಮಾವಳಿ ಈ ಡೇಟಾ ಬಿಂದುಗಳನ್ನು ಕಡಿಮೆ ಮಾಡುವ ಮೂಲಕ ಅದರ ಸುತ್ತಲೂ ವೃತ್ತಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತದೆ ನಾವು ಕರ್ವ್ ಮಾಡೆಲಿಂಗ್ ಬಗ್ಗೆ ಕಲಿತಿದ್ದೇವೆ ಅದನ್ನು ಹೋಲುವ ಸರ್ಫೇಸ್ ಮಾಡೆಲಿಂಗ್ ಬಗ್ಗೆ ನಾವು ಕಲಿತಿದ್ದೇವೆ ಆದ್ದರಿಂದ ಈಗ ನಾವು ಮೂರು ವಿಭಿನ್ನ ಡೇಟಾ ಬಿಂದುಗಳನ್ನು ಎತ್ತಿಕೊಳ್ಳುತ್ತಿದ್ದೇವೆ ಆದ್ದರಿಂದ ನಾವು ಎಕ್ಸ್ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದು ಸಿ ಸ್ಕ್ವೇರ್ಗೆ ಸಮ ಆಗಿದೆ ಎಂದು ಅಂದುಕೊಳ್ಳಲು ಪ್ರಯತ್ನಿಸಿ ಬೇರೆ ಬೇರೆ ಪಾಯಿಂಟ್ ಗಳಿಗೆ ಎಬಿಸಿ ಎಂಬುದರ ಆಧಾರ ಮೇಲೆ ಇದು ವೃತ್ತದ ಕೇಂದ್ರ ಏನಾಗಿರಬೇಕು ಮತ್ತು ವೃತ್ತದಲ್ಲಿ ಸಾಗಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡುತ್ತದೆ ಹಸ್ತಚಾಲಿತ ಡ್ರಾಯಿಂಗ್ ನಲ್ಲಿ ನಾವು ಅದನ್ನು ಡ್ರಾ ಮಾಡಲು ಜ್ಯಾಮೆಟ್ರಿಕ್ ಕಾರ್ಯವಿಧಾನವನ್ನು ನಿರ್ಮಿಸಲು ಹೊರಟಿದ್ದೇವೆ ಆದರೆ ಸಾಫ್ಟ್ವೇರ್ ಹಂತದಲ್ಲಿ ನಾವು ನೇರ ರೀತಿಯಲ್ಲಿ ಮ್ಯಾಥಮೆಟಿಕಲ್ ಫಂಕ್ಷನ್ ಮಾಡಲು ಹೊರಟಿದ್ದೇವೆ ಕಡಿಮೆ ಮಾಡುತ್ತದೆ ಎಬಿಸಿ ಮೌಲ್ಯಗಳು ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಮೇಲೆ ಈ ಸಂಪೂರ್ಣ ಸಾಫ್ಟ್ವೇರ್ ಆಧಾರಿತವಾಗಿದೆ ಈ ರೀತಿಯಲ್ಲಿ ಹೆಚ್ಚಿನ ಸಾಫ್ಟ್ವೇರ್ಗಳು ಕೆಲಸ ಮಾಡುತ್ತವೆ ಈಗ ನಾವು ಆ ಆಂತರಿಕ ಸ್ಟ್ರಕ್ಚರ್ ಬಳಸುತ್ತಿದ್ದೇವೆ ಏನು ನಡೆಯುತ್ತಿದೆ ಎಂಬುದು ನಮಗೆ ತಿಳಿದಿಲ್ಲವಾದರೂ ಅದು ಬ್ಯಾಕೆಂಡ್ ಆಗಿದೆ ಏಕೆಂದರೆ ವೃತ್ತಿಪರ ಎಂಜಿನಿಯರ್ ಆಯ್ಕೆಗಳನ್ನು ಕ್ಲಿಕ್ ಮಾಡುತ್ತಾನೆ ಮತ್ತು ಅದನ್ನು ಡ್ರಾ ಮಾಡಲು ಪ್ರಯತ್ನಿಸುತ್ತಾನೆ ಆದರೆ ಸಾಫ್ಟ್ವೇರ್ನ ಬ್ಯಾಕೆಂಡ್ ಅದು ಏನು ಮಾಡುತ್ತದೆ ಎಂದರೆ ಇದು ಈ ಮ್ಯಾಥಮೆಟಿಕಲ್ ಕಾರ್ಯಗಳನ್ನು ಬಳಸುತ್ತದೆ ಕರ್ಗೆ ಹೊಂದಿಕೊಳ್ಳಲು ಮತ್ತು ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತದೆ ನಂತರ ನೀವು ಅದನ್ನು ಮತ್ತೆ ಜಿ ಯು ಐ ಪ್ರಕಾರ ಪಡೆಯುತ್ತೀರಿ ಈಗ ನಾವು ಆ ಪರಿಧಿಯ ವೃತ್ತವನ್ನು ಆರಿಸುತ್ತಿದ್ದೇವೆ ಮೂರು ಪಾಯಿಂಟ್ಗಳು ಆರಿಸಿಕೊಳ್ಳಬೇಕು ಆದ್ದರಿಂದ ಮೊದಲ ಪಾಯಿಂಟ್ ನಂತರ ಎರಡನೇ ಪಾಯಿಂಟ್ ಕ್ಲಿಕ್ ಮಾಡಿ ನಾನು ಇಲ್ಲಿ ಎಲ್ಲೋ ಮೂರನೇ ಪಾಯಿಂಟ್ ಹೊಂದಲು ಬಯಸುತ್ತೇನೆ ನಂತರ ಎಸ್ಕೇಪ್ ಪ್ರೆಸ್ ಮಾಡುತ್ತೇನೆ ಏಕೆಂದರೆ ನಾನು ಮೊದಲ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಕ್ಲಿಕ್ ಮಾಡಿದಾಗ ತ್ರಿಜ್ಯ ಏನು ಇರಬೇಕು ಎಂಬುದರ ಮೇಲೆ ನನಗೆ ಯಾವುದೇ ರೀತಿಯ ಕಂಟ್ರೋಲ್ ಇರುವುದಿಲ್ಲ ನಾನು ಅದನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಕೇಂದ್ರ ಯಾವುದು ಎಂದು ನಾನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಇವು ಆ ಮ್ಯಾಥಮೆಟಿಕಲ್ ಚೌಕಟ್ಟಿನಿಂದ ಹೊರಬರಬೇಕಾದ ಉತ್ಪನ್ನಗಳಾಗಿವೆ ಆದ್ದರಿಂದ ನಿಮ್ಮ ಸಾಫ್ಟ್ವೇರ್ ಅದನ್ನು ನೇರವಾಗಿ ಮಾಡುತ್ತದೆ ಅದು ನಿಮಗೆ ವೃತ್ತದ ಕೇಂದ್ರ ಎಲ್ಲಿರಬೇಕು ಮತ್ತು ಅದರ ತ್ರಿಜ್ಯ ಎಷ್ಟು ಇರಬೇಕು ಎಂಬುದನ್ನು ನಿಮಗೆ ನೀಡುತ್ತದೆ ಈಗ ನಾನು ನಿಜವಾಗಿಯೂ ಈ ವಸ್ತುವನ್ನು ಸ್ಮಾರ್ಟ್ ಆಯಾಮ ಬಳಸಿಕೊಂಡು ಸ್ವಲ್ಪ ದೊಡ್ಡ ಅಥವಾ ಸಣ್ಣದಾಗಿ ಮಾಡಲು ಬಯಸುತ್ತೇನೆ ನಿಜವಾಗಿಯೂ ಅದನ್ನು ನೋಡಿಕೊಳ್ಳುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡೋಣ ಹಾಗಾಗಿ ನಾನು ಸ್ಮಾರ್ಟ್ ಆಯಾಮ ಆರಿಸಿದಾಗ ಅದು ತಕ್ಷಣ ನನಗೆ ಡಯಾಮೀಟರ್ ತೋರಿಸುತ್ತದೆ ಅಂದರೆ ನಾನು ಇದು ಕೇಂದ್ರ ಆಗಿರಬೇಕು ಇದು ಕರ್ವ್ ಆಗಿರಬೇಕು ಎಂದು ಹೇಳುತ್ತಾ ನಾನು ಮೂರು ಪಾಯಿಂಟ್ ವೃತ್ತವನ್ನು ಡ್ರಾ ಮಾಡಲು ಹೊರಟಿದ್ದರೂ ಇದು ಈಗ ಅದನ್ನು ದಾಟಬೇಕು ಈ ನಾನು ಮೊದಲನೇ ಮುಂಭಾಗದಲ್ಲಿ ಅದನ್ನು ಸರಿ ಹೊಂದಿಸಲು ಹೋದರೆ ಅದು ಈ ಆಯಾಮಗಳನ್ನು ತೆಗೆದುಕೊಳ್ಳುತ್ತದೆ ಆದರೆ ಆಯಾಮ ನಿಜವಾಗಿಯೂ ನೋಡಿಕೊಳ್ಳುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ನಾವು ಪ್ರಯತ್ನಿಸೋಣ ನನಗೆ ನಲವತ್ನಾಲ್ಕು ಘಟಕಗಳು ಬೇಡ ಆದರೆ ಇಪ್ಪತ್ತು ಘಟಕಗಳಂತಹ ಏನಾದರೂ ನಾನು ನಿಜವಾಗಿಯೂ ನಿರ್ದಿಷ್ಟಪಡಿಸಲು ಬಯಸುತ್ತೇನೆ ನಂತರ ನಾನು ಇಪ್ಪತ್ತು ಘಟಕಗಳನ್ನು ನಿರ್ದಿಷ್ಟಪಡಿಸಿದರೆ ಅದು ಸರಿಹೊಂದುತ್ತದೆ ಈಗ ಆ ಮೂರು ಪಾಯಿಂಟ್ಗಳು ಇನ್ನು ಮುಂದೆ ಮೂರು ಪಾಯಿಂಟ್ಗಳಾಗಿರುವುದಿಲ್ಲ ಆದರೆ ಅದು ಏನು ಮಾಡಿದೆ ಎಂದರೆ ಆ ಮೂರು ಪಾಯಿಂಟ್ಗಳನ್ನು ಬಳಸಿಕೊಂಡು ಕೇಂದ್ರವನ್ನು ಸರಿಪಡಿಸಲು ಸಮೀಕರಣಗಳನ್ನು ಅತ್ಯುತ್ತಮಗೊಳಿಸಿದೆ ಈಗ ನೀವು ವೃತ್ತವನ್ನು ಡ್ರಾ ಮಾಡಲು ಹೊರಟಿರುವ ಯಾವುದೇ ಪಾಯಿಂಟ್ ಇಂದ ಕೇಂದ್ರವನ್ನು ನಿರ್ಮಿಸಿದ ನಂತರ ಈಗ ನೀವು ಹೆಚ್ಚುವರಿ ನಿರ್ಬಂಧವನ್ನು ಹಾಕಲು ಬಯಸುತ್ತೀರಿ ಇಲ್ಲ ನಾನು ಈ ವೃತ್ತ ಬಯಸುವುದಿಲ್ಲ ಆದರೆ ವೃತ್ತದ ಇಪ್ಪತ್ತು ಘಟಕಗಳ ಡೈಮೆನ್ಷನ್ ಹೊಂದಿರಬೇಕು ನಂತರ ಸ್ವಾಭಾವಿಕವಾಗಿ ಸಾಫ್ಟ್ವೇರ್ ಮಾಡುತ್ತದೆ ಏಕೆಂದರೆ ಈಗ ನೀವು ಮತ್ತೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತಿದ್ದೀರಿ ಆದ್ದರಿಂದ ಆ ಕೇಂದ್ರವನ್ನು ಇರಿಸಿ ನಾನು ಈ ವೃತ್ತವನ್ನು ಇಪ್ಪತ್ತು ಯೂನಿಟ್ಗಳಿಗೆ ಇಪ್ಪತ್ತು ವ್ಯಾಸಗಳಿಗೆ ಹೊಂದಿಸಲಿದ್ದೇನೆ ಆದ್ದರಿಂದ ಇದು ನಿರ್ಮಿಸದೆ ಹಾಗೆ ಉಳಿಯುತ್ತದೆ ನಾವು ಆ ಮೂರು ಪಾಯಿಂಟ್ ಸರ್ಕಲ್ ಅನ್ನು ಹಸ್ತಚಾಲಿತ ಮಟ್ಟದಲ್ಲಿ ಹೇಗೆ ನಿರ್ಮಿಸಿದ್ದೇವೆ ಎಂದು ನಿಮಗೆ ನೆನಪಿದೆಯೇ ಆ ಪಾಯಿಂಟ್ಗಳಿಂದ ನಾವು ಆರ್ ಕೆಳೆಯಲು ಮತ್ತು ಕ್ಷೇತ್ರಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಮತ್ತು ಈ ಸಾಮಾನ್ಯಗಳು ಛೇದಿಸುತ್ತಿರುವ ಸಾಮಾನ್ಯ ಸ್ಥಳಗಳನ್ನು ಡ್ರಾ ಮಾಡುತ್ತೇವೆ ನಂತರ ನಾವು ಕೇಂದ್ರವನ್ನು ಗುರುತಿಸುತ್ತೇವೆ ಇದು ಜ್ಯಾಮೆಟ್ರಿಕ್ ಪ್ರಾತಿನಿಧ್ಯ ಆದರೆ ಮ್ಯಾಥಮೆಟಿಕಲ್ ಮಟ್ಟದಲ್ಲಿ ಇದು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು ಸಾಫ್ಟ್ವೇರ್ ಅನ್ನು ಬಳಸುತ್ತಿದ್ದಾಗ ನೀವು ಯಾವಾಗಲೂ ಹಿಂತಿರುಗಿ ಹೋಗಿ ಕೈಯಿಂದ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಹೇಗೆ ರೂಪಿಸಿದ್ದೇವೆ ಎಂಬುದನ್ನು ಪರಿಶೀಲಿಸಿ ನಾವು ಮತ್ತು ಈ ಸಾಫ್ಟ್ವೇರ್ ನಿಜವಾಗಿಯೂ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರಿಶೀಲಿಸಿ ಅದು ಚಿತ್ರಗಳನ್ನು ಮತ್ತು ಮ್ಯಾಥಮೆಟಿಕಲ್ ಕಾರ್ಯಗಳನ್ನು ನಿರ್ಮಿಸುವ ಜ್ಯಾಮೆಟ್ರಿಕಲ್ ಮಾರ್ಗಗಳ ವಿಷಯದಲ್ಲಿ ಒಂದು ರುಚಿಯನ್ನು ನೀಡುತ್ತದೆ ಅದನ್ನು ನಿರ್ಮಿಸಲು ಬಳಸಬಹುದು ಪ್ಲೇನ್ ಜ್ಯಾಮೆಟ್ರಿ ಬದಲು ಕೋಆರ್ಡಿನೇಟ್ ಜ್ಯಾಮೆಟ್ರಿ ಆಧಾರಿತವಾಗಿದ ಹೆಚ್ಚು ಅದ್ಭುತವಾಗಿದೆ ಈಗ ನಾವು ಆರ್ಕ್ನ ಒಂದು ಭಾಗವನ್ನು ಮಾತ್ರ ನಿರ್ಮಿಸಲು ಬಯಸುತ್ತೇವೆ ಸಂಪೂರ್ಣ ವೃತ್ತವನ್ನು ಅಲ್ಲ ಘನ ಕಾರ್ಯದಲ್ಲೂ ಕೂಡ ಆಯ್ಕೆ ಲಭ್ಯವಿರಲಿ ಎಂದು ಆದ್ದರಿಂದ ಮೊದಲು ಕೇಂದ್ರ ಪಾಯಿಂಟ್ ಆರ್ಕ್ ಆರಿಸಿ ಆದ್ದರಿಂದ ಮೊದಲನೆಯದಾಗಿ ನಾನು ಕೇಂದ್ರ ಬಿಂದು ಆರಿಸಬೇಕಾಗುತ್ತದೆ ಕೆಲವು ಸ್ಥಳಕ್ಕೆ ಹೋಗಿ ಆರ್ಕ್ ಮೇಲೆ ಕ್ಲಿಕ್ ಮಾಡಿ ನಾನು ಅಲ್ಲಿಂದ ನಿರ್ಮಿಸಲು ಬಯಸುತ್ತೇನೆ ಆದ್ದರಿಂದ ನಾನು ಈ ಮೌಸ್ ಅನ್ನು ಬಳಸುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ನಾನು ಎಲ್ಲಿ ಹೋಗಿ ಯಾವ ಭಾಗವನ್ನು ಮಾಡುತ್ತೇನೋ ಅದು ಹಂತದವರೆಗೆ ನಿರ್ಮಾಣ ಮಾಡುತ್ತದೆ ಅದನ್ನು ಮತ್ತೊಮ್ಮೆ ಮಾಡೋಣ ಸೆಂಟರ್ ಪಾಯಿಂಟ್ ಆರ್ಕ್ ಮೊದಲು ಈಗ ಎರಡನೆಯದು ಆರಿಸಲಾಗಿದೆ ಈಗ ನಾನು ನನ್ನ ಮೌಸ್ ಅನ್ನು ಕೌಂಟರ್ ಕ್ಲಾಕ್ವೈಸ್ ನಲ್ಲಿ ಚಲಿಸುತ್ತಿದ್ದೇನೆ ನಂತರ ಆಯ್ಕೆಯನ್ನು ಕ್ಲಿಕ್ ಮಾಡಿ ನಂತರ ಅದನ್ನು ನಿರ್ಮಿಸಿ ಆದ್ದರಿಂದ ನಾವು ಚಲಿಸುವ ದಿಕ್ಕಿನಲ್ಲಿ ಅದನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇವೆ ಈಗ ನಾವು ಅದೇ ಆರ್ಕ್ಗೆ ಕ್ಲಾಕ್ವೈಸ್ ನಲ್ಲಿ ಹೋಗಲು ಅವಕಾಶ ನೀಡುತ್ತೇವೆ ಕೇಂದ್ರ ಪಾಯಿಂಟ್ ಆರ್ಕ್ ಮೊದಲ ಪಾಯಿಂಟ್ ಆರ್ಕ್ ಈಗ ನಾನು ಕ್ಲಾಕ್ವೈಸ್ ನಲ್ಲಿ ಸರಿಸಲು ಬಯಸುತ್ತೇನೆ ನಾನು ಕ್ಲಾಕ್ವೈಸ್ ಡೈರೆಕ್ಷನ್ ಮಾಡಲು ಹೊರಟಿದ್ದರೆ ನಿಮ್ಮ ಗುಯಿ ಯಾವಾಗಲೂ ಹೇಳುತ್ತದೆ ನೀವು ಮೊದಲ ಪಾಯಿಂಟ್ ಅನ್ನು ಆರಿಸುತ್ತೀರಿ ಆದರೆ ನೀವು ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿ ಎನ್ ಬಿಂದುವನ್ನು ಹಾಕಲು ಬಯಸುತ್ತೀರಿ ಆದ್ದರಿಂದ ಅದು ಏನು ಮಾಡುತ್ತದೆ ಎಂದರೆ ಅದು ಯಾವಾಗಲೂ ಕೌಂಟರ್ ಕ್ಲಾರ್ಕ್ವೈಸ್ ಡೈರೆಕ್ಷನ್ನಲ್ಲಿ ಹೋಗುತ್ತದೆ ಮತ್ತು ವೃತ್ತವನ್ನು ಮುಗಿಸುತ್ತದೆ ಆದ್ದರಿಂದ ನೀವು ಆರ್ಕ್ ಅನ್ನು ಯಾವ ಹಂತಕ್ಕೆ ನಿರ್ಧರಿಸುವ ವಿಷಯದಲ್ಲಿ ಜಾಗರೂಕರಾಗಿರಬೇಕು ನೀವು ಕ್ಲಾಕ್ವೈಸ್ ದಿಕ್ಕಿನಲ್ಲಿ ಹೋಗಲು ಬಯಸಿದರು ಆದರೆ ನಿಮ್ಮ ಆರ್ಕ್ ಯಾವಾಗಲೂ ಕೌಂಟರ್ ಕ್ಲಾಕ್ ವೈಸ್ ಡೈರೆಕ್ಷನ್ ತೆಗೆದುಕೊಳ್ಳುತ್ತದೆ ಹೀಗೆ ಮಾಡಲಾಗಿದೆ ನಂತರ ಎಸ್ಕೇಪ್ ಒತ್ತಿರಿ ಈಗ ನಾನು ನಿಜವಾಗಿಯೂ ನ ತ್ರಿಜ್ಯವನ್ನು ಬದಲಾಯಿಸಲು ಬಯಸುತ್ತೇನೆ ಮತ್ತೆ ನಮ್ಮ ಸ್ಮಾರ್ಟ್ ಡೈಮೆನ್ಷನ್ ಅಲ್ಲಿಗೆ ಹೋಗಿ ಆಶ್ಚರ್ಯಕರವಾಗಿದೆ ಅದನ್ನು ಈ ರೀತಿಯ ಯೂನಿಟ್ಗಳಿಗೆ ಹೊಂದಿಸುತ್ತದೆ ಎಂಬುದು ವಿಸ್ಮಯ ಆಗಿದೆ ಈಗ ನಾನು ಹತ್ತು ತ್ರಿಜ್ಯದಂತಹ ಹೊಂದಲು ಬಯಸುತ್ತೇನೆ ಘಟಕಗಳು ಯಾವಾಗಲೂ ಎಂಎಂ ಆಗಿರುತ್ತವೆ ನಾವು ಎಂಎಂ ನೊಂದಿಗೆ ಹೋಗುತ್ತಿದ್ದೇವೆ ಸರಿ ನಂತರ ಆರ್ಕ್ ಮಾಡಲಾಗುತ್ತದೆ ಈಗ ನಾವು ಲೈನ್ ರೀತಿಯ ಸಂಯೋಜನೆಯನ್ನು ಪ್ರಯತ್ನಿಸೋಣ ನಾನು ಅದರ ಮೇಲೆ ಡ್ರಾ ಮಾಡಲು ಬಯಸುತ್ತೇನೆ ಅದರ ಮೇಲೆ ನಾನು ಒಂದು ಆರ್ಕ್ ನಿರ್ಮಿಸಲು ಬಯಸುತ್ತೇನೆ ಈಗ ನಾನು ಆನೈನ್ ಆಗಿರುವುದರಿಂದ ನಾನು ಅದರಿಂದ ಹೊರಬರಲು ಬಯಸುತ್ತೇನೆ ನಾನು ಏನು ಮಾಡಬೇಕು ಎಂದರೆ ಎಸ್ಕೇಪ್ ಒತ್ತುತ್ತೇನೆ ಎಸ್ಕೇಪ್ ನಾವು ಆ ಲೈನ್ ಮೂಡಿನಿಂದ ಹೊರಗಿದ್ದೇವೆ ಈಗ ನಾನು ಅದನ್ನು ರಿಂದ ಸುಮಾರು ಐವತ್ತು ಘಟಕಗಳಿಗೆ ಹೊಂದಿಸಲು ಬಯಸುತ್ತೇನೆ ಓಕೆ ಮಾಡಲಾಗಿದೆ ಈಗ ನಾನು ಸೆಂಟರ್ ಪಾಯಿಂಟ್ ಆರ್ಕ್ ಡ್ರಾ ಮಾಡಲು ಬಯಸುತ್ತೇನೆ ಇದು ಕೇಂದ್ರ ಬಿಂದುವಾಗಿರಬಹುದು ನಾನು ಕೇಂದ್ರವನ್ನು ಆರಿಸಲು ಬಯಸುತ್ತೇನೆ ನಾನು ಆರಿಸಿದ ಮೊದಲ ಪಾಯಿಂಟ್ ಅನ್ನು ನಾನು ಅದನ್ನು ಸೇರಿಸಲು ಬಯಸುತ್ತೇನೆ ನಂತರ ಎಸ್ಕೆ ಪೆಂಟರ್ ಒತ್ತಿ ಹಾಗಾಗಿ ಆ ಆರ್ಕ್ ಅನ್ನು ಆ ಸಂಪೂರ್ಣ ನೂರ ಎಂಬತ್ತು ಡಿಗ್ರಿಗಳಲ್ಲಿ ನಿರ್ಮಿಸಬಹುದು ಅಂತೆಯೇ ನಾನು ಅನೇಕ ವಸ್ತುಗಳನ್ನು ಬಳಸಲು ಬಯಸುತ್ತೇನೆ ಲೈನ್ ನಂತಹ ವಸ್ತುವನ್ನು ಡ್ರಾ ಮಾಡಲು ಬಯಸುತ್ತೇನೆ ಕೆಲವೊಮ್ಮೆ ನಾವು ಈ ಆಯ್ಕೆಯನ್ನು ನೋಡಬಹುದು ಅದು ತೊಂಬತ್ತು ಡಿಗ್ರಿ ಲೈನ್ ಅಥವಾ ಅಲ್ಲವೇ ಎಸ್ಕೇಪ್ ಮೋಡ್ ಈಗ ನಾನು ಅದರ ಸುತ್ತಲೂ ವೃತ್ತವನ್ನು ಡ್ರಾ ಮಾಡಲು ಬಯಸುತ್ತೇನೆ ನಾನು ವೃತ್ತವನ್ನು ಡ್ರಾ ಮಾಡಲು ಬಯಸುತ್ತೇನೆ ಬಹುಶಃ ಆ ವೃತ್ತದ ಕೇಂದ್ರವು ಈ ಪಾಯಿಂಟ್ ಆಗಿದೆ ನಾನು ಮುಂದೆ ಹೋಗುತ್ತೇನೆ ಎರಡನೆಯದನ್ನು ಕ್ಲಿಕ್ ಮಾಡಿ ಆದ್ದರಿಂದ ಯಾವುದೇ ಹೆಚ್ಚುವರಿ ವಸ್ತುಗಳು ನಾನು ಬಳಸಲು ಬಯಸಿದರೆ ನಾನು ಒಂದರ ಮೇಲೆ ಇನ್ನೊಂದರಂತೆ ನಿರ್ಮಿಸಬಹುದು ಈಗ ನನಗೆ ಈ ಪಾಯಿಂಟ್ ಬಗ್ಗೆ ಆಸಕ್ತಿ ಇಲ್ಲ ನಂತರ ನಾನು ಯಾವಾಗಲೂ ಟ್ರೀಮ್ ಘಟಕಗಳ ವಸ್ತುವನ್ನು ಬಳಸಬಹುದು ಈ ಟ್ರೀಮ್ ಘಟಕಗಳನ್ನು ಹೇಗೆ ಬಳಸುವುದು ಎಂದು ನಾವು ಶೀಘ್ರದಲ್ಲೇ ನೋಡುತ್ತೇವೆ ಈಗ ಈ ವೃತ್ತವನ್ನು ನಾನು ಹೊಂದಿದ್ದೇನೆ ನಾನು ಲೈನ್ ರೀತಿಯಲ್ಲಿ ಒಂದನ್ನು ಡ್ರಾ ಮಾಡಿದ್ದೇನೆ ನಾನು ಆ ನ ಈ ಕೆಳಗಿನ ಭಾಗವನ್ನು ಅಥವಾ ಆ ಲೈನ್ ನ ಮೇಲಿನ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ನೇರವಾಗಿ ಆ ಲೈನ್ ಕ್ಲಿಕ್ ಮಾಡಿದರೆ ಅದು ಸಂಪೂರ್ಣ ಸಾಲನ್ನು ಅಳಿಸುತ್ತದೆ ಬದಲಿಗೆ ಟ್ರಿಮ್ ಘಟಕಗಳಂತಹ ವಸ್ತುವನ್ನು ನಾವು ಹೊಂದಿದ್ದೇವೆ ಕತ್ತರಿಗಳಂತೆ ಏನೋ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇದು ನಿಮಗೆ ಅನೇಕ ಸಂವಾದ ಪೆಟ್ಟಿಗೆಗಳನ್ನು ತೋರಿಸುತ್ತದೆ ಪವರ್ ಟ್ರೀಮ್ ಮೂಲೆಯ ಟ್ರೀಮ್ ಒಳಗೆ ಟ್ರೀಮ್ ಹೊರಗಿನ ಟ್ರೀಮ್ ಅದನ್ನು ಮುಚ್ಚಲು ಟ್ರೀಮ್ ಈ ರೀತಿಯ ಆಯ್ಕೆಗಳು ಯಾವಾಗಲೂ ಇರುತ್ತವೆ ಇದನ್ನು ಹೇಗೆ ಬಳಸುವುದು ಎಂದು ನೀವು ಅಭ್ಯಾಸ ಮಾಡಬೇಕು ಆದ್ದರಿಂದ ಉದಾಹರಣೆಗೆ ನಾನು ಪವರ್ ಟ್ರೀಮ್ ಅನ್ನು ಆರಿಸುತ್ತೇನೆ ಪವರ್ ಟ್ರೀಂ ನಿಜವಾಗಿಯೂ ಶಕ್ತಿಶಾಲಿಯಾಗಿದೆ ನೀವು ನಿರ್ದಿಷ್ಟ ಲೈನ್ ಮೇಲೆ ಸ್ವೈಪ್ ಮಾಡಿ ಪೂರ್ಣವಿರಾಮ ಅದು ತಕ್ಷಣವೇ ಆ ಲೈನ್ ಅನ್ನು ತೆಗೆದುಹಾಕುತ್ತದೆ ಆ ಪವರ್ ಲೈನ್ ಅನ್ನು ಕ್ಲಿಕ್ ಮಾಡೋಣ ನಂತರ ಆ ಬಟನ್ ಅನ್ನು ಕ್ಲಿಕ್ ಮಾಡಿ ಅದನ್ನು ಒತ್ತಿ ಇಟ್ಟುಕೊಳ್ಳಿ ಮತ್ತು ಆ ಸಾಲಿನ ಉದ್ದಕ್ಕೂ ಡ್ಯಾಗ್ ಮಾಡಿ ಅದು ಆ ಲೈನ್ ಅನ್ನು ತೆಗೆದುಹಾಕುತ್ತದೆ ನಾವು ಅದನ್ನು ಮತ್ತೊಮ್ಮೆ ಮಾಡೋಣ ನಾನು ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡಲು ಬಯಸುತ್ತೇನೆ ಇಲ್ಲಿಂದ ಇಲ್ಲಿಗೆ ನಾನು ಏನು ಮಾಡಲು ಬಯಸುತ್ತೇನೆ ಎಂದರೆ ಆ ವೃತ್ತದ ಹೊರಗಿನ ನ ಭಾಗವನ್ನು ತೆಗೆದುಹಾಕಲು ನಾನು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ನಾನು ಏನು ಮಾಡಲಿದ್ದೇನೆ ಎಂದರೆ ನಾನು ಟ್ರಿಮ್ ಘಟಕಗಳನ್ನು ಬಳಸುತ್ತೇನೆ ಪವರ್ ಟ್ರಿಮ್ ಅನ್ನು ಜಾಗರೂಕತೆಯಿಂದ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಎಡ ಬಟನ್ ಅನ್ನು ಒತ್ತಿ ಇಟ್ಟುಕೊಳ್ಳಿ ಹೋಲ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ಲೈನ್ ಉದ್ದಕ್ಕೂ ನಿಮ್ಮ ಮೌಸ್ ಅನ್ನು ಸರಿಸಿ ನಂತರ ನಿಮ್ಮ ಮೌಸ್ ಬಟನ್ ಅನ್ನು ಬಿಡುಗಡೆ ಮಾಡಿ ಒಮ್ಮೆ ನೀವು ಮಾಡಿದ ನಂತರ ಆ ಲೈನ್ ಅನ್ನು ತೆಗೆದುಹಾಕಲಾಗುತ್ತದೆ ನಾವು ಬೇರೆ ಲೈನ್ ಗೆ ಅದೇ ವಸ್ತುವನ್ನು ಬಳಸೋಣ ನಾವು ಬಳಸಲು ಹೊರಟಿರುವ ಇನ್ನೊಂದು ಲೈನ್ ಈಗ ನಾವು ಈ ಪಾಯಿಂಟ್ ಅನ್ನು ಹೊಂದಿದ್ದೇವೆ ಈ ಹಂತದಲ್ಲಿ ಬಹುಶಃ ನಾನು ಇಲ್ಲಿ ಕರು ಭಾಗವನ್ನು ತೆಗೆದುಹಾಕಲು ಬಯಸುತ್ತೇನೆ ಆ ಉದ್ದೇಶಕ್ಕಾಗಿ ಮತ್ತೆ ಟ್ರೀಂ ಘಟಕಗಳು ಪವರ್ ಟ್ರೀಮ್ ಇದೀಗ ನಾನು ಏನನ್ನೂ ಸರಿಸಲು ಹೋಗಲಿಲ್ಲ ಈಗ ಎಡ ಬಟನ್ ಅನ್ನೂ ನಾನು ಕ್ಲಿಕ್ ಮಾಡುತ್ತೇನೆ ಅದನ್ನು ಹಿಡಿದುಕೊಂಡು ಮತ್ತು ಆ ಲೈನ್ ಮೇಲೆ ಚಲಿಸುತ್ತೇನೆ ಈಗ ನಿಮ್ಮ ಮೌಸ್ ಬಟನ್ ಅನ್ನು ಬಿಡುಗಡೆ ಮಾಡಿ ಒಮ್ಮೆ ನೀವು ಮಾಡಿದ ನಂತರ ಆ ಛೇದಿಸುವ ಪಾಯಿಂಟ್ ಯಾವುದೇ ಇದ್ದರೂ ಆ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಅಂತೆಯೇ ಪವರ್ ಟ್ರೀಮ್ ಈಗ ನಾವು ಈ ಕೆಳಗಿನ ಭಾಗವನ್ನು ಆ ಉದ್ದೇಶಕ್ಕಾಗಿ ತೆಗೆದುಹಾಕಲು ಬಯಸುತ್ತೇವೆ ಆ ಲೈನ್ ಉದ್ದಕ್ಕೂ ಎಡ ಬಟನ್ ಕ್ಲಿಕ್ ಮಾಡಿ ಆದ್ದರಿಂದ ನಾನು ಆ ವಸ್ತುವನ್ನು ಹೊಂದಿದ್ದೇನೆ ಆದ್ದರಿಂದ ವಿಶಿಷ್ಟವಾದ ಜ್ಯಾಮೆಟ್ರಿಕಲ್ ವಸ್ತುಗಳನ್ನು ನಿರ್ಮಿಸುತ್ತಿದ್ದರು ನಾನು ಕೆಲವು ಲೈನ್ ತೆಗೆದು ತೆಗೆದುಹಾಕಲು ಬಯಸುತ್ತೇನೆ ನಾನು ಈ ಪವರ್ ಟ್ರಿಮ್ ಬಟನ್ ಅನ್ನು ಕ್ಲಿಕ್ ಮಾಡಲು ಇನ್ನೊಂದರ ಮೇಲೆ ಡ್ರ್ಯಾಗ್ ಮಾಡಲು ಮತ್ತು ಆ ಭಾಗವನ್ನು ತೆಗೆದುಹಾಕಲು ಬಳಸಬಹುದು ಮುಂದಿನ ತರಗತಿಗಳಲ್ಲಿ ನಾವು ಘನವಸ್ತುಗಳಲ್ಲಿ ಲಭ್ಯವಿರುವ ಹೆಚ್ಚಿನ ಆಯ್ಕೆಗಳ ಕುರಿತು ಕಲಿಯುವೆವು ಧನ್ಯವಾದಗಳು